ओला टीवी पुअर सिस्टर राखी वर्सेस रिच सिस्टर राखी ಒಂದೂರಲ್ಲಿ ಸಿಂಧು ಅಂತ ಶ್ರೀಮಂತ ಮನೆ ಹುಡುಗಿ ಸಿರಿ ಅಂತ ಬಡವ ಮನೆ ಹುಡುಗಿ ಇದ್ರು ಇಬ್ಬರದು ಎದುರು ಬದುರು ಮನೆ ಆದ್ರೆ ಸಿಂಧುಗೆ ಸಿರಿನ್ ನೋಡಿದ್ರೆ ಸ್ವಲ್ಪ ಇಷ್ಟ ಆಗಲ್ಲ ಆದ್ರೆ ಸಿರಿಗೆ ಸಿಂಧು ಜೊತೆ ಆಡಬೇಕಂದ್ರೆ ತುಂಬಾ ಇಷ್ಟ ಅವಳ ಜೊತೆ ಸೇರಿ ಸ್ಕೂಲ್ ಗೆ ಹೋಗಬೇಕಂದ್ರೆ ತುಂಬಾ ಇಷ್ಟ ಅಂಗೊಂದಿನ ಸಿಂಧು ಸ್ಕೂಲ್ ಬ್ಯಾಗ್ ಹಾಕೊಂಡು ನಡ್ಕೊಂಡು ಹೋಗ್ತಿರೋದನ್ನ ನೋಡಿದ ನಮ್ಮ ಸಿರಿ ಅವಳತ್ರ ಹೋಗಿ ಸಿಂಧು ಸ್ಕೂಲ್ ಗೆನಾ ನಾನು ಬರಲ ಇಬ್ರು ಸೇರಿ ಒಟ್ಟಿಗೆ ಹೋಗೋಣ ನಾನು ಯಾಕೆ ನಿನ್ನ ಜೊತೆ ಬರಬೇಕು ನಿನಗೆ ಏನಾದರೂ ಭಯನಾ ನನಗೇನೂ ಭಯ ಇಲ್ಲಪ್ಪ ಅಂಗಲ್ಲ ಇಬ್ರದು ಒಂದೇ ಸ್ಕೂಲ್ ಅಲ್ವಾ ಅದಕ್ಕೆ ಜೊತೆಲಿ ಹೋಗೋಣ ಅಂತ ಏನ್ ಬೇಕಾಗಿಲ್ಲ ನಿನ್ನ ದಾರಿ ನಿಂದು ನನ್ನ ದಾರಿ ನಂದು ಅಷ್ಟೇ ಹೋಗು ಅಂಗತ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಸಿರಿ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ನೋಡಿ ಸಿಂಧು ಹೋದ್ಮೇಲೆ ಅಲ್ಲಿಂದ ಹೋಗ್ತಾಳೆ स्कूल सायंकाल मन तिगे बरवा आग सिंधु स्ने काव्यन जो मन बर्ती भानवर ऐन ಏನಾದರೂ ಪ್ಲಾನ್ಸ್ ಇದೆಯಾ? ಏನು ಇಲ್ಲ ಅಂದ್ರೆ ನಮ್ಮ ಮನೆಗೆ ಬಂದ್ಬಿಡು, ಜಾಲಿಯಾಗಿ ಆಡೋಣ. ಭಾನುವಾರನ? ಆ ದಿನ ರಾಖಿ ಅಲ್ವಾ? ನಾನು ನಮ್ಮ ಅಣ್ಣನಿಗೆ ರಾಖಿ ಕಟ್ಟಬೇಕು. ಅದು ಅಲ್ಲದೆ ಒಂದೊಂದು ಊರಿಗೆ ಒಬ್ಬೊಬ್ಬರು ಇದ್ದಾರೆ. ಎಲ್ಲ ಊರಿಗೂ ನಾನು ತಿರುಗಿ ಎಲ್ಲರಿಗೂ ರಾಖಿ ಕಟ್ಟಬೇಕು. ಯಾಕಂದ್ರೆ ಎಲ್ಲರಿಗೂ ನಾನು ಒಬ್ಬಳೆ ತಂಗಿ. ರಾಖಿ ಹಬ್ಬ ಇದೆ ಅಲ್ವಾ? ನಾನು ಮರ್ತೋಗ್ಬಿಟ್ಟೆ. ಅಷ್ಟೊಂದು ಜನ ಅಣ್ಣಂದ್ರಿದ್ರೆ ನಿನಗೆ ಬರೋ ಗಿಫ್ಟ್ ಸಹ ಅಷ್ಟಿರುತ್ತಲ್ವಾ? ಮತ್ತ್ಯಾಕೆ ಫೀಲ್ ಆಗ್ತಿದ್ಯಾ? ಫೀಲಾ ಚಚೆ ಇಲ್ವೆ? ನನ್ನ ಕೈಲಿ ಬರಕಾಗಲ್ವೆ ಅಂತ ಹೇಳ್ತಿದೀನಿ ಅಷ್ಟೇ. ಇನ್ನೇನು ಇಲ್ಲ ಕಣೆ. ಹೌದು, ನಿನಗ ಸಹ ಅಣ್ಣ ಇದರಲ್ವಾ? ನೀನ್ ಕಟ್ತೀಯಾ ರಾಖಿ? ಯಾಕೆ ಕಟ್ಟಲ್ವೆ? ನಮ್ಮ ಅಣ್ಣನಿಗೆ ನಾನು ರಾಖಿ ಕಟ್ಟಿದ ತಕ್ಷಣ ನಾನು ಏನು ಕೇಳಿದ್ರು ನಮ್ಮ ಅಣ್ಣ ನನಗೆ ಕಟ್ತಾನೆ. ಹೌದಾ? ಹಂಗಂತಿದ್ದಾಗ ಸಿರಿ ಅವ್ರ ಪಕ್ಕದಲ್ಲಿ ಬರ್ತಾಳೆ. ಸಿರಿ ಬರೋದನ್ನ ನೋಡಿ ಮತ್ತೆ ಆ ಸಿರಿ ತರ ಅನ್ಕೊಂಡ್ಯಾ? ಅವಳು ಅವ್ರ ತಮ್ಮನ್ಗೆ ರಾಖಿ ಕಟ್ತಾಳೋ ಇಲ್ವೋ ಅದು ಸಹ ಗೊತ್ತಿಲ್ಲ. ಯಾಕೆ ಅವಳು ಯಾಕೆ ಹಂಗಂತೀಯ? ಯಾಕೆ ಅವಳು ಯಾವಾಗ್ಲೂ ಹಿಂಗ್ ಬೈತಿರ್ತೀಯ ನೀನು? ಬೈಯೋದಕ್ಕೆ ಅವಳು ನೆನ್ಸ್ಕೊಳಕ್ಕೂ ನನ್ಗೆ ಇಷ್ಟ ಇಲ್ಲ. ನಮ್ ದೊಡ್ಡ ಮನೆ ಮುಂದೆ ಒಂದ್ ಚಿಕ್ಕ ಗುಡಿಸ್ಲಾಕೊಂಡು ಅಲ್ಲಿಡ್ತಿರ್ತಾರೆ. ತಿನ್ನಕ್ ಸಹ ಏನು ಇರೋದಿಲ್ಲ. ಅವ್ರ ನೋಡಿದ್ರೇನೆ ನನ್ಗೆ ಇರಿಟೇಟ್ ಆಗತ್ತೆ. ಸರಿ, ಅವ್ರ ಬಗ್ಗೆ ನನ್ಗೇನಕ್ಕೆ? ಹೋಗೋಣ ಬಾ. ಅಂಗಂತ ಹೇಳಿದ ತಕ್ಷಣ ಕಾವ್ಯ ಕೋಪದಿಂದ, ನೀ ಹೋಗೆ, ನಾನು ಬರಲ್ಲ. ನನಗೆ ಫ್ರೆಂಡ್ ಬೇಕು. ಇನ್ನೊಬ್ಬರು ಬಡತನನ ಗೇಲಿ ಮಾಡೋ ಫ್ರೆಂಡ್ ಬೇಕಾಗಿಲ್ಲ. ನೀನು ಹೋಗು, ನಾನು ಸಿರಿ ಜೊತೆ ಬರ್ತೀನಿ. ಅಂಗಂತ ಹೇಳಿ ಸಿರಿ ಪಕ್ಕದಲ್ಲಿ ಬಂದು, ಸಿರಿ ಬಾ ನಾ ಹೋಗೋಣ ಅಂಗಂತ ಹೇಳಿ ಸಿಂಧು ಜೊತೆ ಬರ್ತಿರ್ತಾಳೆ. ಅದನ್ನ ನೋಡಿ ಸಿಂಧುಗೆ ಕೋಪ ಬರುತ್ತೆ. ಈಗ ನಾನೇನು ಅಷ್ಟು ದೊಡ್ಡ ಮಾತನ್ಬಿಟ್ಟೆ, ಇವಳಿಗೆ ಇಷ್ಟು ಕೋಪ ಬಂತು? ಹೋದ್ರೆ ಹೋಗ್ಲಿ ಬಿಡು, ನನ್ಗೇನಾದ್ರೂ ಭಯನಾ? ಹಂಗಂತ ಹೇಳಿ ಸಿಂಧು ಮನೆಗೆ ಬರ್ತಾಳೆ. ಭಾನುವಾರ ಸಹ ಬರುತ್ತೆ. ಆಗ ಸಿಂಧು ಅವ್ರ ಅಮ್ಮ ಹತ್ರ ಬಂದು ಈಗಂತಾಳೆ, ಅಮ್ಮ ನಂಗೆ ದುಡ್ಡು ಕೊಡು, ಅಣ್ಣನ್ಗೆ ರಾಖಿ ಕಟ್ಟಕ್ಕೆ ತಗೊಂಬರ್ಬೇಕು. ನಾನ್ ತಂದಿದ್ದೇನಲ್ವೇ? ಹೌದಾ? ಎಲ್ಲಿದೆ? ಅಲ್ಲೇ ಟೇಬಲ್ ಮೇಲೆ ಇದೆ, ಬಾ ನಾನು ಬರ್ತೀನಿ. ಅಲ್ಲಿ ನೋಡಮ್ಮ, ರಾಖಿ ಅಲ್ಲೇ ಇದೆ. ಅಣ್ಣನ್ಗೆ ಕಟ್ಟಿ ಸ್ವೀಟ್ ಕೊಡು. ಆಯ್ತು. ಆ ಸಿಲ್ವರ್ ರಾಖಿನ ಅವ್ರ ಅಣ್ಣನ ಕೈ ಕಟ್ತಾಳೆ. ರಾಖಿ ಕಟ್ಟಿ ಸ್ವೀಟ್ ಕೊಡ್ತಾಳೆ. ರಿಷಿ ಆ ಸ್ವೀಟ್ ತಿಂತಿರುವಾಗ, ಲೋ ನನ್ ಗಿಫ್ಟ್ ಲೋ. ಅರೆ ಇದೇ, ನಿಲ್ಲು. ಹಂಗನ್ಕೋತ ಹಿಂದ್ಗಡೆ ಬಚ್ಚಿರುವ ಗಿಫ್ಟ್ ಬಾಕ್ಸ್ ನ ತೆಗೆದು ಅವಳ ಕೈಯಲ್ಲಿ ಕೊಡ್ತಾನೆ. ಹಾಯ್, ಥ್ಯಾಂಕ್ಸ್ ಅಣ್ಣ ಹಂಗಂತೇಳಿ ಗಿಫ್ಟ್ ಬಾಕ್ಸ್ ಓಪನ್ ಮಾಡ್ತಾಳೆ. ವಾವ್, ಎಷ್ಟು ಚಾಕ್ಲೇಟ್ಸ್ ಇದೆಯೋ, ಥ್ಯಾಂಕ್ಸ್ ಅಣ್ಣ. ಇನ್ನೊಂದ್ ಕಡೆ ಸಿರಿ ಅವ್ರ ತಮ್ಮನ ಪಕ್ಕದಲ್ಲಿ ಬಂದು ಕುತ್ಕೊಂಡು ಕೈಗೆ ರಾಖಿ ಕಟ್ತಾಳೆ. ಅದನ್ನ ನೋಡಿ ಸಿರಿ ಅವ್ರ ಅಮ್ಮ, ಅಮ್ಮ ಸಿರಿ, ರಾಖಿಗೋಸ್ಕರ ನನ್ನ ಹತ್ರ ನೀನು ದುಡ್ಡು ಕೇಳಿಲ್ಲ? ಎಲ್ಲಿಂದಮ್ಮ ದುಡ್ಡು? ಹೇಳಮ್ಮ, ಅಪ್ಪ ಕೊಟ್ರ? ಇಲ್ಲ ಅಮ್ಮ, ನೀನ್ ಅವಾಗ ಅವಾಗ ಕೊಡ್ತಿರ್ತೀಯಲ್ಲ 1 ರೂಪಾಯಿ 2 ರೂಪಾಯಿ, ಅದೆಲ್ಲ ನಾನು ಕೂಡಿಕ್ಕಿದ್ದೆ.
ತಮ್ಮನಿಗೆ ರಾಖಿ ತಗೊಳ್ಳಕ್ಕೆ ಆದ್ರಿಂದನೇ ತಂದೆ. ಅದನ್ ಕೇಳಿ ಅವಳು ತುಂಬಾ ಸಂತೋಷ ಪಡ್ತಾಳೆ. ಅಷ್ಟರಲ್ಲಿ ಚಿನ್ನ ತನ್ನ ಜೇಬಿಂದ ಕಾಲ್ಗಿಜ್ಜೆ ತೆಗೆದು ಅಕ್ಕನಿಗೆ ತೋರಿಸ್ತಾ, ನಿನ್ಗೋಸ್ಕರ ನಾನು ಏನ್ ತಂದಿದ್ದೇನೆ ನೋಡು. ಕಾಲ್ಗಿಜ್ಜೆ ಎಲ್ಲಿಂದ? ನೀನು ರಾಖಿಗೋಸ್ಕರ ಅಮ್ಮನ ಕೈಯಿಂದ ಕೊಟ್ಟ ಹಣವನ್ನೆಲ್ಲ ಉಳಿಸಿದೆ. ನಾನು ನಿನ್ನ ಗಿಫ್ಟ್ಸ್ಗೋಸ್ಕರ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡಿದೆ ಅಷ್ಟೇ. ಅದನ್ ಕೇಳಿ ಇಬ್ರು ತುಂಬಾ ಸಂತೋಷ ಪಡ್ತಾರೆ. ತುಂಬಾ ಥ್ಯಾಂಕ್ಸ್ ಕಣು. ಥ್ಯಾಂಕ್ಸ್ ಎಲ್ಲ ಬೇಡ, ಆ ಗೆಜ್ಜೆನ್ ಕಟ್ಕೋ, ಹೇಗ್ ಕಾಣುತ್ತೆ ನೋಡ್ತೇನೆ. ಹಂಗಂದಿದ ತಕ್ಷಣ ಸಿರಿ ಗೆಜ್ಜೆನ ಕಾಲ್ಗಕ್ಕೊಂಡು ಚೆನ್ನಾಗಿ ಸುತ್ತಾಡ್ತಿದ್ಲು. ಅಮ್ಮ, ನನ್ ಗೆಜ್ಜೆ ನೋಡಿ ಎಷ್ಟ್ ಚೆನ್ನಾಗಿದೆಯೋ ಹಂಗಂತ ಹೇಳಿ ಸಂತೋಷ ಪಡ್ತಿದ್ರೆ, ಲಕ್ಷ್ಮಿ ಅದನ್ ನೋಡಿ ಅವ್ರ ಮಕ್ಕಳಿಗೆ ಒಬ್ಬರ ಮೇಲೆ ಒಬ್ಬರಿಗಿರೋ ಪ್ರೀತಿ ನೋಡಿ ಸಂತೋಷ ಪಡ್ತಿರ್ತಾಳೆ. ಇನ್ನೊಂದ್ ಕಡೆ ಸಿಂಧು ಅವ್ರ ಅಮ್ಮ ಮತ್ತೆ ಅಣ್ಣ ಕೊಟ್ಟಿದ್ ಚಾಕ್ಲೇಟ್ಸ್ ನ ತಿಂತ ಗೊಂಬೆ ಜೊತೆ ಆಟಾಡ್ಕೋತಿರ್ತಾಳೆ. ಇನ್ನೊಂದ್ ಕಡೆ ನಮ್ ಸಿರಿ ತಮ್ಮ ಕೊಟ್ಟಿದ್ ಗೆಜ್ಜೆ ಹಾಕೊಂಡು ಸಂತೋಷ ಪಡ್ತಿರ್ತಾಳೆ. ಮೇಲೆಯಿಂದ ಸಿರಿ ನೋಡಿದ ಸಿಂಧು, ಇವಳು ಅವ್ರ ತಮ್ಮನ್ಗೆ ರಾಖಿ ಕಟ್ಟಿದ್ಲ, ಏನಾದ್ರೂ ದಾರ ತಂದ್ ಕಟ್ಟಿರ್ತಾಳೆ ಬಿಡು ಹಂಗನ್ಕೋತಾ ಒಂದ್ ಕ್ಷಣ ಅಲ್ಲಿ ನೋಡ್ತಾ ಇರ್ತಾಳೆ. ಅವಳಿಗೆ ನಮ್ಮ ಅಣ್ಣನ್ ಕಟ್ಟಿದ್ ಖರೀದಿಯಾದ ರಾಖಿ ಬಗ್ಗೆ ಮತ್ತೆ ಅವನನ್ ಕೊಟ್ಟಿದ್ ಕಾಸ್ಟ್ಲಿ ಗಿಫ್ಟ್ಸ್ ಬಗ್ಗೆ ಹೇಳ್ಬೇಕು. ಆಗ್ಲೇ ಅವಳ ತಾಯಿ ಏನು ಅಂತ ಅವಳಗ್ ಗೊತ್ತಾಗೋದು. ಈಗ್ಲೇ ಹೋಗ್ತೀನಿ ಹಂಗತ್ತೇಳಿ ಸಿರಿ ಇರುವ ಗುಡಿಸಲ ಹತ್ರ ಸಿಂಧು ಬರ್ತಾಳೆ. ಸಿಂಧು ನೋಡಿದ ತಕ್ಷಣ ಸಿರಿ ತುಂಬಾ ಆನಂದದಿಂದ, ಸಿಂಧು ನೀನ್ ನಮ್ಮನೆಗ್ ಬಂದಿದ್ಯಾ, ಬಾ ಬಾ. ನಾನೇ ನಿನ್ನ ಹತ್ರ ಆಟ ಆಡಕ್ ಬಂದಿಲ್ಲ, ನಾನ್ ನಮ್ಮ ಅಣ್ಣನ್ ಕಟ್ಟಿದ ಕಾಸ್ಟ್ಲಿ ರಾಖಿ ಬಗ್ಗೆ ಮತ್ತೆ ಅವನನ್ ಕೊಟ್ಟಿದ್ ಕಾಸ್ಟ್ಲಿ ಗಿಫ್ಟ್ ಬಗ್ಗೆ ಹೇಳಕ್ ಬಂದೆ. ಮತ್ತೆ ಇನ್ನೊಂದ್ ವಿಷಯ, ನೀನೇನು ನಿನ್ ತಮ್ಮನ್ಗೆ ರಾಖಿ ಏನಾದ್ರೂ ಕಟ್ಬಿಟ್ಯಾ? ಏನು ದಾರ ಏನಾದ್ರೂ ತಂದ್ ಕಟ್ಟಿದ್ಯಾ? ದಾರ ಅಲ್ಲ, 10 ರೂಪಾಯಿಗೆ ಒಂದ್ ರಾಖಿ ಸಿಕ್ತು, ಅದನ್ ತಗೊಬಂದ್ ಕಟ್ಟದೆ. ಅದಕ್ಕೆ ಅವನು 1 ರೂಪಾಯಿ ಚಾಕ್ಲೇಟ್ ಕೊಟ್ನ. ಹಂಗಂತ ಅವಳು ನಗ್ತಿದ್ದಾಗ ಸಿರಿ, ಇಲ್ಲ ಕಾಲ್ಗೆಜ್ಜೆ ಕೊಟ್ಟ ಹಂಗಂತ ತೋರಿಸ್ತಿದ್ದಾಗ ಅದನ್ ನೋಡಿ ಸಿಂಧು ಶಾಕ್ ಆಗ್ತಾಳೆ. ಅಷ್ಟರಲ್ಲೇ ಸಿಂಧು ಅವ್ರ ಅಣ್ಣ ಅಲ್ಲಿ ಬಂದು, ಸಿರಿ ಏನೀ ಸಲ ನಂಗೆ ರಾಖಿ ಕಟ್ಟಲಿಲ್ಲ? ಅಣ್ಣ ನೀವ್ ಆಚೆ ಬಂದ್ಮೇಲೆ ಕಟ್ಟಣ ಅಂತ ನೋಡ್ತಿದ್ದೆ. ಹೌದಾ, ಸರಿ ಬಾ ಕಟ್ಟು. ಸಾರಿ ಅಣ್ಣ, ಇದು 10 ರೂಪಾಯಿ ರಾಖಿನೇ. ರಾಖಿ ಅಂದ್ರೆ ಬೆಲೆ ಕೊಟ್ಟು ಕಟ್ಟುವುದಲ್ಲ, ಅದು ಪ್ರೀತಿ ಮತ್ತು ಅಭಿಮಾನದಿಂದ ಕಟ್ಟುವುದು. ಹೇಳ್ಬೇಕಂದ್ರೆ ನನ್ನ ತಂಗಿ ಕಟ್ಟಿದ್ಕಿಂತ ನಿನ್ನ ರಾಖಿ ನಂಗೆ ಇಷ್ಟ ಆಯ್ತು. ಹಂಗಂತಿದ್ರೆ ಸಿಂಧು ಆಶ್ಚರ್ಯದಿಂದ ನೋಡ್ತಾ, ತಗೋ ತೆಗೆದ್ಕೋ, ನಿಂಗೋಸ್ಕರ ಗಿಫ್ಟ್ ತಂದಿದ್ದೇನೆ. ಒಂದೂರಲ್ಲಿ ಸೀನು ಮತ್ತು ವಾಸಂತಿ ಅನ್ನೋ ಹೆಸರಿನ ಗಂಡ ಹೆಂಡತಿ ವಾಸವಾಗಿದ್ರು. ಅವರಿಬ್ಬರಿಗೆ ಅಮ್ಮುಲು ಅನ್ನೋ ಹೆಸರಿನ ಮಗಳಿದ್ಲು. ಸೀನುವಿನ ಕುಟುಂಬ ತುಂಬಾ ಬಡ ಕುಟುಂಬ ಆಗಿತ್ತು. ಅವನು ರೈಸ್ ಮಿಲ್ ಅಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಅವ್ರು ಕೊಟ್ಟ ಹಣದಿಂದ ತನ್ನ ಕುಟುಂಬವನ್ನ ನೋಡ್ಕೊಳ್ತಾ ಇದ್ದ. ಎಷ್ಟೇ ಕಷ್ಟಗಳು ಬಂದ್ರೂ ಮೂರ್ಜನ ನಗ್ತಾ ನಗಿಸ್ತಾ ಅವರ ಎಲ್ಲಾ ಕಷ್ಟಗಳನ್ನ ಮರೆತು ಯಾವತ್ತೂ ಖುಷಿಯಿಂದ ಇರ್ತಿದ್ರು. ವಸಂತಿ ತನ್ನ 10 ವರ್ಷದ ಮಗಳನ್ನ ನೋಡ್ತಾ ಮನೆಯಲ್ಲೇ ಇಡ್ತಾ ಇದ್ಲು. ಒಂದಿನ ಅಮ್ಮುಲು ತನ್ನ ತಾಯಿ ವಸಂತಿ ಹತ್ರ, ಅಮ್ಮ ಅಮ್ಮ ನನ್ಗಿವತ್ತು ಪಾಯಸ ತಿನ್ಬೇಕಂತಿದೆ, ಮಾಡ್ಕೊಡ್ತೀಯಾ? ಪಾಯಸ ಬೇಕಾ? ಹೌದಮ್ಮ ಮಾಡ್ಕೊಡ್ತೀಯಾ? ಸರಿ ಆಯ್ತು ಮಾಡ್ಕೊಡ್ತೀನಿ ಬಾ. ಹೀಗೇಳಿ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಸೀನು ಬಂದು, ಎಲ್ಲ ಹೋಗ್ತಿದ್ದೀರ ಇಬ್ರು? ಅಪ್ಪ ಅಮ್ಮ ನನ್ಗೋಸ್ಕರ ಪಾಯಸ ಮಾಡ್ತಿದ್ದಾರೆ. ಪಾಯಸ ನನ್ ಕೂಡ ತುಂಬಾ ಇಷ್ಟ, ನನ್ ಕೂಡ ಕೊಡ್ತೀಯಾ ಅಥವಾ ನೀವೇ ತಿಂತೀರಾ? ಕೊಡ್ತೀಯಲ್ಲ? ಮಾಡಿದ್ರೆ 3 ಜನಕ್ ಸರಿ ಹೋಗೋಷ್ಟು ಮಾಡ್ತಾರೆ, ನಿನಗೆ ಯಾಕೆ ಕೊಡಲ್ಲ ನಾನು? ಅಲ್ವಾ ನನ್ನ ಪ್ರೀತಿಯ ಮಗಳು, ಹೋಗು ಅಮ್ಮನ ಸಹಾಯ ಮಾಡು. ಆಯ್ತಪ್ಪ. ಹೀಗಂತ ಹೇಳ್ತಾಳೆ ವಸಂತಿ ತನ್ನ ಪತಿಯನ್ನ ನೋಡಿ ಸ್ವಲ್ಪ ಮುಗುಳ್ನಕ್ಕಿ ಅಡಿಗೆ ಕೋಣೆ ಹೋಗಿ ಪಾಯಸ ಮಾಡಿ ತಗೊಂಡ್ ಬರ್ತಾಳೆ. ಹಾಲ್ನಲ್ಲಿ ಸೀನು ಕುತ್ಕೊಂಡಿರ್ತಾನೆ. ಅಮ್ಮುಲು ಪಾಯಸದ ಪಾತ್ರೆಯನ್ನ ತಂದು, ಅಪ್ಪ ಪಾಯಸ ರೆಡಿ ತಗೊಳ್ಳಿ ತಿನ್ನಿ, ಹೀಗೇಳಿ ಪಾತ್ರೆಯನ್ನ ಕೊಡ್ತಾಳೆ. ಪಾತ್ರೆ ತಗೊಂಡು, ನೀನ್ ತಿಂದ್ಯಾ? ಇಲ್ಲ ಅಪ್ಪ, 3 ಜನ ಸೇರಿ ತಿನ್ನಣ ಅಂತ ಗ್ಲಾಸ್ ಅಲ್ಲಿ ಹಾಕೊಂಡ್ ಬಂದೆ, ತಿನ್ನಿ. ಹೀಗಂತಾಳೆ. 3 ಜನ ಸೇರಿ ಆ ಪಾಯಸವನ್ನ ಸಂತೋಷದಿಂದ ತಿಂತಾರೆ. ಹೀಗೆ 3 ಜನ ತುಂಬಾ ಸಂತೋಷದಿಂದ ಜೀವನ ಮಾಡ್ತಾ ಇದ್ರು. ಒಂದಿನ ಆಕಸ್ಮಿಕವಾಗಿ ವಸಂತಿಯ ಆರೋಗ್ಯ ಕೆಟ್ಟೋಗುತ್ತೆ. ಹಲವಾರು ಡಾಕ್ಟರ್ಗಳಿಗೆ ತೋರಿಸಿದ ನಂತರ ಕೂಡ ಯಾವುದೇ ಲಾಭ ಆಗಲ್ಲ. ವಸಂತಿ ಯಾವತ್ತೂ ಬೆಡ್ನಲ್ಲೇ ಮಲಗಿರ್ತಾ ಇದ್ಲು. ಒಂದಿನ ವಸಂತಿ ತನ್ನ ಪತಿಯನ್ನ ಹತ್ರ ಕೂರಿಸಿ,
ಏನ್ರಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೊಡಕ್ಕಿರೋ ದುಡ್ಡು ನನ್ನ ಔಷಧಿಗೆ ಖರ್ಚಾಯ್ತು, ಈಗ ಬೇರೆ ಮತ್ತೆ ಸಾಲ ಬೇರೆ ಮಾಡ್ತಿದ್ದೀರಾ? ಬೇಡ ರೀ, ಹಿಂಗೋ ನಾನು ಬದುಕಲ್ಲ. ವಸಂತಿ, ಹೀಗೆ ಹೇಳ್ಬೇಡ ನೀನು. ಹೇಗಾದ್ರೂ ನಾನು ನಿನ್ನ ಉಳಿಸೇ ಉಳಿಸ್ತೇನೆ, ನಿಂಗೆ ಏನೂ ಆಗಲ್ಲ. ನಿಮ್ಗೆ ಹಂಗೆ ಅನ್ಸಿದ್ರು ನಡೆಯೋದು ಮಾತ್ರ ನಿಂತೋಗಲ್ಲ ಅಲ್ವಾ ರೀ? ನಾನಿದ್ರು ಇಲ್ಲದೆ ಇದ್ರು ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಮ್ಮ ಇಲ್ಲದೆ ಇರೋ ಕೊರತೆ ಇರಬಾರ್ದು. ಅಮ್ಮ ಅಮ್ಮಲು, ನೀನು ಯಾವಾಗ್ಲೂ ಅಳ್ಬಾರ್ದು. ನಾನು ನಿನ್ನ ಕಣ್ಣು ಕಾಣಿಸಿಲ್ಲ ಅಂದ್ರು ಯಾವಾಗ್ಲೂ ನಾನು ನಿನ್ನ ಜೊತೆನೆ ಇರ್ತೀನಮ್ಮ. ಹೀಗೆ ಮಗಳ ಕೈಯನ್ನು ಹಿಡ್ಕೊಂಡು ಅವಳನ್ನು ನೋಡ್ತಾ ಇರ್ತಾಳೆ. ಅದೇ ಅವಳ ಕೊನೆ ಶಬ್ದ ಆಗಿತ್ತು. ಪತ್ನಿ ತೀರಿ ಹೋಗ್ತಾಳೆ, ಎಲ್ಲ ಹಣವೂ ಖಾಲಿ ಆಗಿತ್ತು. ಮಗಳನ್ನ ಕರ್ಕೊಂಡು ಏನೂ ಅರ್ಥ ಆಗದೆ ತನ್ನ ರೈಸ್ ಮಿಲ್ಲಿಗೆ ಹೊರಟು ಬಿಡ್ತಾನೆ. ರೈಸ್ ಮಿಲ್ನ ಓನರ್ ಕೇಶವ ಸೀನುವನ್ನು ನೋಡಿ, ಏನಪ್ಪ ಒಂದು ತಿಂಗಳಿಂದ ಕೆಲಸಕ್ಕೆ ಬರ್ತಾ ಇಲ್ಲ? ಯಜಮಾನ್ರೆ, ನನ್ನ ಹೆಂಡತಿ ಆರೋಗ್ಯ ಸರಿ ಇಲ್ದಿದ್ರಿಂದ ಅವಳು ತೀರ್ಕೊಂಡ್ಳು, ಹಾಗಾಗಿ ಬರ್ಲಿಕ್ಕೆ ಆಗಲಿಲ್ಲ. ಹಾಂ ಹಾಂ, ಸರಿ ಸರಿ. ಅದ್ಯಾರು ಮಗಳ? ಹೌದು ಯಜಮಾನ್ರೆ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಕೆಲಸಕ್ಕೋಸ್ಕರ ಯಜಮಾನ್ರೆ. ಕೆಲಸನ? ನೀನು ಬರಲ್ಲ ಅಂತ ನಾನು ಬೇರೆ ಜನನ ಇಟ್ಕೊಂಡೆ, ಅವನನ್ನು ತೆಗಿಲಿಕ್ಕಂತ ಈಗ ಸಾಧ್ಯ ಅಲ್ಲಲ್ಲ. ಒಂದು ತಿಂಗಳು ಬಿಟ್ಟು ಬಾ. ಹೀಗೆ ಹೇಳ್ತಾನೆ. ಈ ಮತ್ತಂತ ಕೇಳಿ ಸೀನುಗೆ ಶಾಕ್ ಆಗುತ್ತೆ. ನಿಮ್ಮನ್ನ ನಂಬಿ ಬಂದಿದ್ದೇನೆ ಯಜಮಾನ್ರೆ, ಯಾವ ಕೆಲಸ ಕೂಡ ಆಗುತ್ತೆ, ಯಾವ್ದಾದ್ರೂ ಕೊಡಿ. ನಂಗೆ ತೊಂದರೆ ಕೊಡ್ಬೇಡ ಸೀನ್, ನೀನು ಒಂದು ತಿಂಗಳು ಬಿಟ್ಟು ಬಾ ಅಂದಿದಲ್ಲ, ಹೋಗು ಈಗ ಬೇಡ. ಹೀಗೇಳಿ ಅವನನ್ನು ಅಲ್ಲಿಂದ ಕಳಿಸ್ಬಿಡ್ತಾನೆ. ಮನೆಗೆ ಬಂದು ಸೀನು ತನ್ನ ಮಗಳನ್ನ ನೋಡಿ, ಏನಾಯ್ತು ಮಗಳೇ, ಹಸಿವಾಗ್ತಿದ್ಯಾ, ಏನ ತಿಂತ್ಯಾ? ಹೀಗಂತ ಹೇಳ್ತಾಳೆ. ಇದನ್ನು ಕೇಳಿದ ಸೀನು ತನ್ನ ಕಣ್ಣೀರನ್ನು ನಿಲ್ಲಿಸಿ ತನ್ನ ಮಗಳನ್ನ ತಪ್ಪಿಕೊಂಡು, ಮನೆಯಲ್ಲೇನೂ ತಿನ್ನಲಿಕ್ಕಿಲ್ಲ ಅಂತ ಹಸಿವಾದ್ರೂ ಹಸಿವಿಲ್ಲ ಅಂತ ಹೇಳ್ತಿದ್ಯಲ್ಲ, ಈ ಸಣ್ಣ ಹೊಟ್ಟೆಯನ್ನು ತುಂಬಿಸ್ಲಿಕ್ಕೋಸ್ಕರ ಏನಾದರೂ ತಿನ್ನಲಿಕ್ಕೆ ಹುಡ್ಕೊಂಡ ಬಾ. ಈ ರೀತಿ ಹೇಳಿ ಅಡುಗೆ ಮನೆ ಕಡೆ ತೆರಳ್ತಾನೆ. ಅಕ್ಕಿ ತರಕಾರಿ ಧಾನ್ಯ ಏನೂ ಇರಲ್ಲ, ಬರೀ ಡಬ್ಬಗಳನ್ನು ನೋಡ್ತಾ ಇದ್ದ. ಎಲ್ಲಾದರೂ ಹಣ ಇದೆಯಾ ಅಂತ ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಡಬ್ಬದಲ್ಲಿ 10 ರೂಪಾಯಿ ಸಿಗುತ್ತೆ. ಇದನ್ನು ನೋಡ್ತಿದ್ದಾಗ ಸೀನುಗೆ ತುಂಬಾ ಸಂತೋಷ ಆಗುತ್ತೆ. ಒಂದೊತ್ತಿಗೆ ನನ್ನ ಮಗಳ ಹೊಟ್ಟೆ ತುಂಬಿಸಿಬಿಡುತ್ತೆ ಇದು. ಮಗಳೇ ಅಮಲು, ಇಲ್ಲಿ ಬಾ, ನಾನು ಹೊರಗಡೆ ಹೋಗಿ ನಿಂಗೇನೋ ತಿನ್ಲಿಕ್ಕೆ ತರ್ತೇನೆ, ನೀನು ಮನೆಯಲ್ಲೇ ಇರು. ಹೀಗೇಳಿ ಹೊರಗಡೆ ಹೋಗಿ ತನ್ನ ಮಗಳಿಗೋಸ್ಕರ 10 ರೂಪಾಯಿ ಕೊಟ್ಟು ಬ್ರೆಡ್ ತಗೊಂಡು ವಾಪಸ್ ಬರ್ತಾನೆ. ಅಮಲು ಬ್ರೆಡ್ ತಿಂತಾ ಇರ್ತಾಳೆ. ಅದನ್ನು ನೋಡಿ ಮನಸಲ್ಲೇ, ಇವತ್ತಿ 10 ರೂಪಾಯಿ ಸಿಕ್ಕಿದ್ರಿಂದ ನನ್ನ ಮಗಳಿಗೆ ಹೊಟ್ಟೆಗಿದೆ ಇವತ್ತು, ಇದ್ದಿದ್ರೆ ನಮ್ಮ ಪರಿಸ್ಥಿತಿ ಏನು? ಅಯ್ಯೋ, ಹೊಟ್ಟೆಗಾಗಿ ಏನಾದರೂ ಮಾಡ್ಕೊಳ್ಬೇಕಾಗತ್ತೆ, ಇಲ್ಲಾದ್ರೆ ಪರಿಸ್ಥಿತಿ ಹಾಳಾಗುತ್ತೆ. ಹೀಗೆ ಮನಸ್ಸಲ್ಲಿ ಯೋಚನೆ ಮಾಡ್ತಿದ್ದ. ಯೋಚನೆ ಮಾಡ್ತಿದ್ದಾಗಲೇ, ಮಗಳೇ ಅಮ್ಲು, ನೀನು ಮನೆಯಲ್ಲೇ ಆಟ ಆಡ್ತಿರು, ನಾನು ಹೊರಗಡೆ ಹೋಗಿ ಏನಾದರೂ ಕೆಲಸ ಹುಡ್ಕೊಂಡು ಬರ್ತೀನಿ. ನಾನು ಬರ್ತೀನಪ್ಪ. ಬೇಡ ಮಗಳೇ, ಎಷ್ಟೊತ್ತಾಗುತ್ತೆ, ಎಲ್ಲೆಲ್ಲಿ ಹೋಗಬೇಕು ನನಗೇ ಗೊತ್ತಿಲ್ಲ, ನೀನು ಮನೆಯಲ್ಲೇ ಇರು, ಹೊರಗಡೆ ಅಂತೂ ಖಂಡಿತ ಬರಬೇಡ, ನಾನು ಬೇಗ ಬಂದುಬಿಡ್ತೇನೆ, ಸರಿಯಾ? ಹೀಗೇಳಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಇಡೀ ಊರಲ್ಲಿ ಕೆಲಸ ಹುಡುಕ್ತಾ ಇರ್ತಾನೆ, ಎಲ್ಲೂ ಕೆಲಸ ಸಿಗಲ್ಲ. ಸಂಜೆ ನಿರಾಶೆಯಿಂದ ಮನೆಗೆ ವಾಪಸ್ ಬಂದು, ಶೇ, ಎಲ್ಲೂ ಕೆಲಸ ಸಿಗಲಿಲ್ಲ, ನನ್ನ ಮಗಳ ಹಸಿವನ್ನು ಕೂಡ ದೂರ ಮಾಡಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ, ಎಂತ ಅಪ್ಪ ನಾನು, ಶೇ. ಹೀಗೆ ಹೇಳ್ತಾ ಹೇಳ್ತಾನೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಎದುರಿಂದ ಬರ್ತಿರುವಂಥ ಸೂರ್ಯ ಅನ್ನೋ ವ್ಯಕ್ತಿ ರೋಡ್ನಲ್ಲಿ ಬಿದ್ದಿರುವಂಥ ಸೀನು ಅನ್ನ ನೋಡಿ ಅವನ ಮೇಲೆ ನೀರು ಹಾಕಿ ಅವನನ್ನು ಎಬ್ಸಿ, ಏನಪ್ಪ ಎಷ್ಟು ದಿನ ಆಯ್ತು ನೀನು ಹೊಟ್ಟೆಗೆ ತಿಂದೆ, ಇಡೀ ಮುಖ ಒಣಗೋಗಿದೆ. ನನಗೆ ಮನೆಗೆ ಹೋಗಬೇಕು, ಮನೇಲಿ ನನ್ನ ಮಗಳು ಕಾಯ್ತಾ ಇರ್ಬೇಕು ನನಗೆ. ಹೀಗೆ ನಿಂತು ಹೋಗ್ತಾ ಇರಬೇಕಾದ್ರೆ ಸೂರ್ಯ, ನಿಲ್ಲಪ್ಪ ನಿಲ್ಲು, ನೀರು ಕುಡ್ದು ಆಮೇಲೆ ಹೋಗಂತೆ ಹೇಳಿ ನೀರು ಕೊಡ್ತಾನೆ. ನೀರು ಕುಡಿತಾ ಇರಬೇಕಾದ್ರೆ ಸೂರ್ಯ, ನಿನ್ನನ್ನು ನೋಡ್ತಾ ಅನಿಸ್ತಿದೆ ಒಂದು ತಿನ್ನೋ ಊಟ ಕೂಡ ನಿಂಗೆ ಸಿಗ್ತಾ ಇಲ್ಲ ಅಂತ, ಬಾ ನಿನ್ಗೆ ಊಟ ನಾನು ಕೊಡ್ತೀನಿ. ಊಟ ಅಲ್ಲ, ಏನಾದರೂ ಕೆಲಸ ಇದ್ರೆ ಹೇಳಿ ಸ್ವಾಮಿ. ಹೀಗೆ ಹೇಳ್ತಾನೆ. ಈ ಮಾತನ್ನು ಕೇಳಿ ಸೂರ್ಯ, ಊಟ ಕೇಳಿದ್ರೆ ಕೆಲಸ ಕೇಳ್ತಿದ್ಯಲ್ಲ, ಸರಿ ನೀನು ತುಂಬ ಮೇಲೆ ಹೋಗ್ತೀಯಾ, ಯಾವ ಕೆಲಸ ಕೂಡ ಮಾಡ್ತೀಯಾ? ಏನು ಬೇಕಾದ್ ಮಾಡ್ತೀನಿ. ನಂದೊಂದು ಹೋಟೆಲ್ ಇದೆ, ಅಲ್ಲಿಯೊಬ್ಬ ಸಪ್ಲೈಯರ್ ಆಗಿ ಕೆಲಸ ಮಾಡಬೇಕು. ನೀನು ಮತ್ತು ನಿನ್ನ ಮಗಳು 3 ಹೊತ್ತು ಅಲ್ಲೇ ಊಟ ಮಾಡಿ, ತಿಂಗಳಿಗೆ 1,000 ಕೊಡ್ತೀನಿ. ಹೀಗೆ ಹೇಳ್ತಾನೆ. ಈ ಮಾತನ್ನು ಕೇಳಿದ ಸೀನು ಮುಗುಳ್ನಾಗ್ತಾ 2 ಕೈ ಜೋಡಿಸಿ ಧನ್ಯವಾದ ಹೇಳ್ತಾನೆ. ಇದೆಲ್ಲ ಬೇಡ ನನಗೆ, ಮೊದಲು ನೀನು ಸ್ವಲ್ಪ ಏನಾದರೂ ತಿನ್ನು ಹೊಟ್ಟೆಗೆ, ಮತ್ತು ನಿನ್ನ ಮಗಳಿಗೂ ತಗೊಂಡೋಗು. ಹೀಗೇಳಿ ಅವನನ್ನು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇದೇ ರೀತಿ ಸೀನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ತನ್ನ ಮಗಳ ಪಾಲನೆ ಪೋಷಣೆಯನ್ನು ಮಾಡ್ತಾನೆ.